ಗ್ಯಾರಂಟಿಯಿಂದ ಖಾಸಗಿ ಬಸ್ಗಳ ಬದುಕು ಬೀದಿಗೆ. ಖಾಸಗಿ ಬಸ್ಗಳು ಕೇವಲ ಪುರುಷರಿಗಾಗಿ ಮಾತ್ರ ಓಡಿಸ್ಬೇಕಾ? ಖಾಸಗಿ ಬಸ್ ವಲಯಕ್ಕೆ ಆಗುವ ನಷ್ಟ ಎಷ್ಟು ಗೊತ್ತಾ? ಎಸ್ ವೀಕ್ಷಕರೇ, ಒಬ್ರಿಗೆ ಖುಷಿ ಇನ್ನೊಬ್ರಿಗೆ ದುಃಖ, ಒಬ್ರಿಗೆ ಸಂತೋಷ ಇನ್ನೊಬ್ರು ಬದುಕು ಬೀದಿಗೆ. ಅದೆಷ್ಟೋ ಜಿಲ್ಲೆಗಳಲ್ಲಿ, ರಾಜ್ಯದ ಅದೆಷ್ಟೋ ಜಿಲ್ಲೆಗಳಲ್ಲಿ ಇವತ್ತಿಗೆ ಕೂಡ ಸರ್ಕಾರಿ ಬಸ್ಗಳ ಮೇಲೆ ಅವಲಂಬಿತವಾಗಿಲ್ಲ ಜನರು. ಎಸ್ಪೆಷಲಿ ಕರಾವಳಿ ಆಗಿರ್ಬೋದು, ಕೊಡಗ ಆಗಿರ್ಬೋದು, ಇಂಥ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳು ಕೂಡ ಹೆಚ್ಚಾಗಿ ಓಡಾಡ್ತವೆ. ಬಸ್ ಹಾರ ನೋಡಿದ್ರೆ ಜನ ಟೈಮ್ ಹೇಳ್ಬಿಡ್ತಾರೆ, ಏ 8:50 ಈ ಬಸ್ ಬರ್ತಾ ಇದೆ, ಓ ಇಲ್ಲ 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 7:50 ಬಸ್ ಆಮೇಲೆ ಇನ್ನೂ ಬರುತ್ತೆ. ಬಸ್ನ ಹಾರನಲ್ಲಿ ಜನ ಟೈಮ್ ಹೇಳ್ಬಿಡ್ತಾರೆ, ಅಷ್ಟೊಂದು ಡಿಪೆಂಡ್ ಆಗಿದ್ದಾರೆ ಹಳ್ಳಿಗಳಲ್ಲಿ ಜನ. ಇದೀಗ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಮಾಡಿರೋದ್ರಿಂದ ಅದು ರಾಜ್ಯದಲ್ಲಿ ಎಲ್ಲಿ ಅನ್ಕಂಡೀಷನ್ ಕೆಂಪು ಬಸ್ ಅದ್ಬಿಟ್ಟು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಾಡಿ ಅಂತ ಹೇಳಿರೋದ್ರಿಂದ ಖಾಸಗಿ ಬಸ್ ವಲಯದವರು ಏನು ಮಾಡಬೇಕು? ಬೆಂಗಳೂರಲ್ಲಿ ಗಮನಿಸಿರ್ಬೋದು, ಸಂಜೆ ಆದರೆ ಮೆಜೆಸ್ಟಿಕ್ಕು, ಸೆಂಟ್ ಜಾನ್ ಸರ್ಕಲ್ಲು, ಮತ್ತೊಂದು ಕಡೆ ನವರಂಗು, ಸಾಲು 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 ಖಾಸಗಿ ಬಸ್ಗಳು. ಮೊದಲೇ ಅವರಿಗೆ ಜನರು ಕಡಿಮೆ ಅಂತ ಒಂದಷ್ಟು ಕೊರಿಯರ್ ರೀತಿ ಒಂದಷ್ಟು ಪಾರ್ಸೆಲ್ಗಳನ್ನ ತಗೊಂಡು ಊರಿಂದ ಊರುಗಳಿಗೆ ತಲುಪಿಸೋ ಕೆಲಸವನ್ನು ಮಾಡಿಕೊಂಡು ಹೇಗೋ ಜೀವನವನ್ನು ಕಟ್ಟಿಕೊಂಡಿದ್ದಂತಹ ಖಾಸಗಿ ಬಸ್ ಸಂಸ್ಥೆಗಳು ಏನು ಮಾಡಬೇಕು? VRL, SRS ಇದು ಪ್ರತಿಷ್ಠಿತ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಇರುವಂಥ ಖಾಸಗಿ ಬಸ್ ಸಂಸ್ಥೆಗಳು ಜೀರ್ಣ ಮಾಡ್ಕೋಬೋದೇನೋ. ಆದರೆ ಈಗ ತಾನೇ ಚೇತರಿಸ್ಕೊಂಡಿರುವಂತಹ, ಸಾಲ ಸೋಲ ಮಾಡಿ ಬಸ್ಸನ್ನು ತಂದಿರುವಂತಹ, ಸಂಕಷ್ಟದಲ್ಲಿ ಬಸ್ ಉದ್ಯಮವನ್ನು ನಡೆಸ್ತಿರುವಂತಹ ಜನರು ಏನು ಮಾಡಬೇಕು? ಇದ್ರ ಬಗ್ಗೆ ಸಭೆ ಮಾಡಿದ್ರು ಖಾಸಗಿ ಬಸ್ ವಲಯದ ಬಸ್ನವರು. ಅಂದಾಜು 1,300 ಕೋಟಿ ನಷ್ಟ. ಇದು ಸರ್ಕಾರ ಒಂದಷ್ಟು ಕಂಡೀಷನ್ ಮಾಡಿದ್ದಿದ್ರೆ, ಅವ್ರ ಲೆಕ್ಕಾಚಾರದಲ್ಲಿ ಏನೂ ಕಂಡೀಷನ್ನೇ ಇಲ್ಲ, ಈಗ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಓಡಾಡಿ ಅಂದ್ಬಿಟ್ಟವರಲ್ಲ, ಇನ್ನೂ ಅತಿದೊಡ್ಡ ಲಾಸ್ ಖಾಸಗಿ ಬಸ್ ವಲಯಕ್ಕೆ. ನನ್ನ ಪ್ರಕಾರ 1,500 ರಿಂದ 1,700 ಕೋಟಿ ನಷ್ಟ ಆದರೂ ಅಂದಾಜು ಆಗಬಹುದು, ಇನ್ನೂ ಹೆಚ್ಚಾಗ್ಬೋದು. ಖಾಸಗಿ ಬಸ್ ವಲಯದ ಸಂಘದವರು ಒಂದಷ್ಟು ಲೆಕ್ಕಾಚಾರ ಮಾಡಿದ್ರು, ಸರ್ಕಾರ ಹಂಗೆ ಫ್ರೀಯಾಗಿ ಕೊಟ್ಬಿಟ್ರೆ ಕಷ್ಟ, ಜನ ನಮ್ಮ ಬಸ್ ಹತ್ತಲ್ಲ ಹಂಗೆ ಹಿಂಗೆ ಅಂದ್ಕೊಂಡಿದ್ರು. ಈಗ ಸರ್ಕಾರ ಇನ್ನೂ ಫ್ರೀಯಾಗಿ ಏನು ಕೊಟ್ಬಿಟ್ಟೆ ಅಂದರೆ ಎಲ್ಲಿಗೆ ಬೇಕಾದ್ರೂ ಓಡಾಡಿ ಇಡೀ ರಾಜ್ಯದಲ್ಲಿ ಅಂದಮೇಲೆ ತಲೆ ಕೆಡ್ಸ್ಕೋಬೇಕು. ಜಸ್ಟ್ ಒಂದು ರೂಟ್ ಅವ್ರು ಮಾತ್ರ ತಲೆ ಕೆಡ್ಸ್ಕೊತಿದ್ರು. ಈಗ ಇಡೀ ರಾಜ್ಯಾದ್ಯಂತ ಮಹಿಳೆಯರ ಓಡಾಟ ಖಾಸಗಿ ಬಸ್ಗಳಲ್ಲಿ ಅವಲಂಬಿತವಾಗಲ್ಲ. ಒಂದುವರೆಗೆ ನಾನು ಎಲ್ಲರೂ ಅಂತ ಹೇಳಲ್ಲ, ಒಂದಷ್ಟು ಕಂಫರ್ಟ್ ಝೋನನ್ನು ಬಳಸೋ ಬಯಸೋರು ಎ ಸಿ ಬಸ್ಸಲ್ಲಿ ಓಡಾಡ್ಬೋದು, ಒಂದಷ್ಟು ಜನ ಸ್ಲೀಪರ್ ಕೋಚಲ್ಲಿ ಓಡಾಡ್ಬೋದು. ನಾವು ಅಂಥವ್ರಿಗೆ ಯೋಜನೆನೇ ಮಾಡಿಲ್ಲ ಅಂತ ಸರ್ಕಾರ ಹೇಳುತ್ತೆ. ನಾವು ಮಾಡಿರೋದು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಬೇಕು ಅಂತ. ಆದರೂ ಬಸ್ಗಳ ಓಡಾಟದ ವಿಚಾರದಲ್ಲಿ ಒಂದಷ್ಟು ಕಂಡೀಷನ್ಗಳನ್ನ ಮಾಡ್ಬೋದಿತ್ತೇನೋ. ಅಂದರೆ ಟೆಕ್ನಿಕಲಾಗಿ ಕಷ್ಟ, ಆದರೂ ಸರ್ಕಾರ ಒಂದಷ್ಟು ಇಂಟ್ರೆಸ್ಟನ್ನು ಕೊಟ್ಟಿದ್ದಿದ್ರೆ ಅದನ್ನ ನೀಟಾಗಿ ಇಂಪ್ಲಿಮೆಂಟ್ ಮಾಡ್ಬೋದಿತ್ತೇನೋ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿ. ಸುಮ್ಮನೆ ಅಂತೂ ಯಾರು ಓಡಾಡಲ್ವಾ ಹೆಂಗಸರುಗಳು? ಒಂದಷ್ಟು ವೃತ್ತಿಪರ ಮಹಿಳೆ ಆಗಿರ್ತಾರೆ, ಅಥವಾ ಊರುಗಳಿಗೆ ಹೋಗೋರಾಗಿರ್ತಾರೆ, ಅಥವಾ ಯಾವ ಊರು ಅಂತ ಆಗಿರುತ್ತೆ, ಏನು ಬೇಡ, ಎಲ್ಲರ ಆಧಾರ್ ಕಾರ್ಡಲ್ಲಿ ಅವ್ರವ್ರ ಊರುಗಳ ಡೀಟೇಲ್ಸ್ ಸಿಕ್ಕಿರುತ್ತೆ, ಅಥವಾ ಇನ್ನೇನೋ ಒಂದು ಡೀಟೇಲ್ ಮಿಸ್ ಆಗಿರೋ ಕೂಡ ಒಂದಷ್ಟು 50% ಪ್ರೈಸು, ಅರ್ಧ ಟಿಕೆಟು. ಯಾಕಂದರೆ ಹಿರಿಯ ನಾಗರಿಕರಿಗೆ ಒಂದಷ್ಟು ಪರ್ಸೆಂಟೇಜ್ ಇದೆ ಸರ್ಕಾರಿ ಬಸ್ಗಳಲ್ಲಿ, ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಏಜ್ ನೋಡಿಬಿಟ್ಟು ಒಂದಷ್ಟು ಕಡಿಮೆ ತೊಗೋತಾರೆ ಟಿಕೆಟ್ನ. ಈ ಎಲ್ಲ ಲೆಕ್ಕಾಚಾರ ಮಾಡ್ಬೋದಿತ್ತು. ಬಟ್ ಏನಾದರೂ ಖಾಸಗಿ ಬಸ್ ವಲಯ ಸಂಪೂರ್ಣವಾಗಿ ಕುಸಿತು ಬೀಳೋದು ಗ್ಯಾರಂಟಿ ಸರ್ಕಾರದ ಈ ಯೋಜನೆಗಳಿಂದ. ಗೊತ್ತಿಲ್ಲ ಅವರ ಪ್ರತಿಭಟನೆಗಳು ಯಾವ ಮಟ್ಟಕ್ಕೆ ಹೋಗ್ಬೋದು ಅಥವಾ ಏನು ಮಾಡ್ಬೋದು, ನೋಡಬೇಕು ಮುಂದಿನ ದಿನಗಳಲ್ಲಿ. ವೀಕ್ಷಕರ, ನಿಮ್ಮ ಪ್ರಕಾರ ಸರ್ಕಾರದ ಮಹಿಳೆಯರಿಗೆ ನೀಡಿರುವಂಥ ಉಚಿತ ಬಸ್ ಸೇವೆ ಎಷ್ಟರ ಮಟ್ಟಿಗೆ ಸೇರಿ? ಮತ್ತು ಇನ್ನೊಂದು ಕಡೆ ಇನ್ನೊಂದು ಪ್ರಶ್ನೆಗಳು ಶುರು ಆಗಿತ್ತು. ಒಂದಷ್ಟು ಜನ ಪತ್ರಕರ್ತರು ಕೇಳಿದ್ದನ್ನು ನಾನು ಅಬ್ಸರ್ವ್ ಮಾಡಿದೆ. ಖಾಸಗಿ ಬಸ್ ಮಹಿಳೆಯರಿಗೆ ಉಚಿತ, ಓಕೆ, ತೃತೀಯ ಲಿಂಗಿಗಳಿಗೆ ಅವ್ರು ಟಿಕೆಟ್ ತೊಗೋಬೇಕಾ? ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆಂದರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ, ವಿದ್ಯಾರ್ಥಿ ನಿಧಿಯಲ್ಲಿ ತೃತೀಯ ಲಿಂಗಿಗಳಿಗೆ ಕೂಡ ನಾವೇನು ಡಿಗ್ರಿ ಆದವ್ರಿಗೆ ಹಣ ಯಾವ ರೀತಿ ತಲುಪಬೇಕನ್ನು ತಲುಪಿಸ್ತೀವಿ ಅಂತ ಸರ್ಕಾರ ತಿಳಿಸಿದೆ. ಹೀಗಾಗಿ ಬಸ್ ವಿಚಾರದಲ್ಲಿ ಅವರನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಗೊತ್ತಿಲ್ಲ. ಸರ್ಕಾರ ಅದ್ರ ಬಗ್ಗೆ ಕೂಡ ಒಂದಷ್ಟು ಆಲೋಚನೆ ಮಾಡಬೇಕು. ಕರೆಂಟ್ ವಿಚಾರದಲ್ಲಿ ಸರ್ಕಾರ ಚೆನ್ನಾಗಿ ವರ್ಕೌಟ್ ಮಾಡಿದೆ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳಲ್ಲ. ಎಲ್ಲೋ ಒಂದಷ್ಟು ಅನ್ಯಾಯ ಆದರೆ ತುಂಬ ಕಡಿಮೆ ಪರ್ಸೆಂಟೇಜ್ ಅಷ್ಟು ಅನ್ಯಾಯ ಆಗ್ಬೋದು. ದೊಡ್ಡ ಮಟ್ಟದಲ್ಲಿ ಅವ್ರು ಮಾಡಿರುವಂಥ ಲೆಕ್ಕಾಚಾರ ಸರಿ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಇದು ಮಹಿಳೆಯರ ಬಸ್ ಪ್ರಯಾಣ ವಿಚಾರದಲ್ಲಿ ಒಂದಷ್ಟು ಅನವಶ್ಯಕ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ವೀಕ್ಷಕರೇ, ಸರ್ಕಾರದ ಈ ಬಸ್ ಮಹಿಳೆಯರಿಗೆ ಉಚಿತ ಬಸ್ ನೀತಿಯಿಂದ ಖಾಸಗಿ ಬಸ್ ವಲಯ ಬೀದಿಗೆ ಬರುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ನಿಮ್ಮ ಪ್ರಕಾರ ಸರ್ಕಾರ ಏನು ಮಾಡಬೇಕು? ಈಗ ಮತ್ತೆ ಬದಲಾಯಿಸಿ ಅಂದರೆ ಜನರು ಒಚ್ಚಿಗೆದ್ದು ಬಿಡ್ತಾರೆ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.